ಸಿದ್ದರಾಮಯ್ಯವರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಜಿಲ್ಲಾವಾರು ಮೀಟಿಂಗ್ ಅನ್ನು ಮಾಡ್ತಾರಂತೆ ಸಭೆಯನ್ನು ಮಾಡ್ತಾರಂತೆ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಲಾಗುತ್ತೆ ಈ ಸಭೆಯಲ್ಲಿ ಅಂತ ಆಯ್ತು ಇವತ್ತಿನಿಂದ 3 ದಿನ ಜಿಲ್ಲಾವಾರು ಮೀಟಿಂಗ್ ಇರುತ್ತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಸಭೆ ನಡೆಯುತ್ತೆ ಈಗಾಗಲೇ ಶಾಸಕರ ಅಹವಾಲನ್ನ ಸಿಎಂ ಸ್ವೀಕರಿಸಿದಾರಂತೆ ಶಾಸಕರ ಅಸಮಾಧಾನ ಶಮನಕ್ಕೆ ಸಿಎಂ ಹಾಗೆ ಡಿಸಿಎಂ ಸರ್ಕಸ್ ಮಾಡ್ತಾ ಇದ್ದಾರಂತೆ ಅನುದಾನ ವರ್ಗಾವಣೆ ವಿಚಾರಗಳ ಬಗ್ಗೆ ಮಹತ್ವದ ಚರ್ಚೆಯನ್ನ ಇವತ್ತಿನಿಂದ 3 ದಿನಗಳ ಕಾಲ ಜಿಲ್ಲಾವಾರು ಮೀಟಿಂಗ್ ನಲ್ಲಿ ಮಾಡಲಾಗುತ್ತೆ ಪ್ರತಿದಿನ ಇವತ್ತು 3 ಜಿಲ್ಲೆಯ ಸಚಿವರು ಶಾಸಕರೊಂದಿಗೆ ಸಭೆ ಇರುತ್ತೆ ಬೆಂಗಳೂರು ನಗರ ಕೋಲಾರ ದಕ್ಷಿಣ ಕನ್ನಡದ ಸರದಿ ಇವತ್ತು ಪ್ರತಿ ಜಿಲ್ಲೆಯ ಜನಪ್ರತಿನಿಧಿಗಳೊಂದಿಗೂ ಕೂಡ ಪ್ರತ್ಯೇಕವಾಗಿ ಸಭೆ ನಡೆಸಲಿದ್ದಾರೆ 1 ಟು 1 ಸಭೆ ನಡೆಸುತ್ತಾರೆ ಸಚಿವರ ಮುಂದೆಯೇ ಶಾಸಕರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ ಮುಂದಿನ ಲೋಕಸಭಾ ಚುನಾವಣೆ ಸಿದ್ಧತೆ ಬಗ್ಗೆ ಕೂಡ ಈ ನಿಟ್ಟಿನಲ್ಲಿ ರೆಡಿ ಆಗ್ತಾ ಇದ್ದಾರೆ ಚುನಾವಣೆಗೆ ಸಿದ್ಧತೆ ನಡೆಸಿ ಅಂತ ಸಿಎಂ ಇವತ್ತಿನ ಸಭೆಯಲ್ಲಿ ಸೂಚನೆ ಕೊಡ್ತಾರೆ 3 ದಿನ ಜಿಲ್ಲಾವಾರು ಸಭೆ ಇವತ್ತು ಕೋಲಾರ ಬೆಂಗಳೂರು ನಗರ ದಕ್ಷಿಣ ಕನ್ನಡ ಜಿಲ್ಲೆಗಳ ಸಭೆ ಇರುತ್ತೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಇದರ ಬಗ್ಗೆ ಮಾಹಿತಿ ನೀಡುತ್ತಾರೆ ವೆರಿ ಗುಡ್ ಮಾರ್ನಿಂಗ್ ರಾಘವೇಂದ್ರ ಹಲವು ಪ್ರಶ್ನೆಗಳಿದ್ದಾವೆ ಏನಂದ್ರೆ ಈ ಶಾಸಕರ ಅಸಮಾಧಾನ ಏನಿದೆ ಅದನ್ನ ಶಮನ ಮಾಡಬೇಕು ಶಾಸಕರ ಅಹವಾಲನ್ನ ಸ್ವೀಕಾರ ಮಾಡಬೇಕು ಬರಿ ಇದನ್ನೇ ಮಾಡ್ತಾ ಇದ್ದರೆ ಜನರ ಅಹವಾಲನ್ನ ಸ್ವೀಕಾರ ಮಾಡೋದ ಯಾವಾಗ ಜನರ ಜೊತೆ ಜನರ ಅಭಿವೃದ್ಧಿಗೆ ಅಥವಾ ರಾಜ್ಯದ ಅಭಿವೃದ್ಧಿಗೆ ಅಂತ ಸಭೆ ಮಾಡೋದ ಯಾವಾಗ ಬರಿ ಇವರುಗಳದೇ ಇವರು ನೋಡ್ತಾ ಹೋಗ್ಬಿಟ್ರೆ ಹೆಂಗೆ ಅಂತ ಚಂದ್ರಾ ಖಂಡಿತವಾಗ್ಲೂ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕಂಟಕವಾಗಿರತಕ್ಕಂತದ್ದು ತಮ್ಮ ಕೆಲವೊಂದಿಷ್ಟು ಶಾಸಕರು ಹಾಗಾಗಿ ಆ ಶಾಸಕರ ಅಸಮಾಧಾನವನ್ನ ಸಿದ್ದರಾಮಯ್ಯನವರು ತಣ್ಣಗೆ ಮಾಡಬೇಕು ಆ ನಿಟ್ಟಿನಲ್ಲಿ ಮಹತ್ವದ ಸಭೆಗಳನ್ನು ಮಾಡ್ತಾ ಇರತಕ್ಕಂತದ್ದು ಯಾಕಂದ್ರೆ ಏನು ಕ್ಯಾಬಿನೆಟ್ ರಚನೆ ಆಯ್ತು ಕ್ಯಾಬಿನೆಟ್ ನಲ್ಲಿ ಕೆಲವೊಂದಿಷ್ಟು ಹಿರಿಯ ಶಾಸಕರಿಗೆ ಸ್ಥಾನಮಾನ ಸಿಗಲಿಲ್ಲ ಹೀಗಾಗಿ ಆ ಹಿರಿಯ ಶಾಸಕರು ಏನಿದ್ದಾರೆ ಅವರು ಅನುದಾನಕ್ಕೋಸ್ಕರ ಸಿಎಂ ಬಳಿ ಮತ್ತೆ ಡಿಸಿಎಂ ಬಳಿ ಹೋಗ್ತಾ ಇರತಕ್ಕಂತದ್ದು ಅಲ್ಲಿ ಯಾವುದೇ ರೀತಿಯ ಅನುದಾನ ಸಿಗ್ತಾ ಇಲ್ಲ ಅದಕ್ಕೆ ಪ್ರಮುಖವಾಗಿರತಕ್ಕಂತ ಕಾರಣ ಇಷ್ಟೇ ಏನು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿರೋದ್ರಿಂದ ಯಾರಿಗೂ ಸಹ ಅನುದಾನವನ್ನ ಕೊಡೋದಕ್ಕೆ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಏನು ಸರ್ಕಾರ ಕೊಡ್ತಕ್ಕಂತ ಗ್ರಾಂಟ್ ನಲ್ಲಿ ಕೆಲಸ ಮಾಡ್ಕೊಳ್ಳಿ ಅಂತ ಒಂದು ಮಾತನ್ನ ಹೇಳಿದ್ರು ಇದರಿಂದ ಸಾಕಷ್ಟು ಅಸಮಾಧಾನಗೊಂಡಂತಹ ಶಾಸಕರು ಬಹಿರಂಗವಾಗಿ ಪತ್ರಗಳನ್ನು ಬರೆದು ತಮ್ಮ ಆಕ್ರೋಶವನ್ನು ಸಹ ಹೊರಹಾಕಿದ್ರು ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಂಡಂತಹ ಹೈಕಮಾಂಡ್ ಕೂಡಲೇ ಸಿಎಂ ಮತ್ತೆ ಡಿಸಿಎಂ ಅವರಿಗೆ ಶಾಸಕರನ್ನ ಕರೆದು ಮಾತನಾಡುವಂತೆ ಸಹ ತಿಳಿಸಿದ್ರು ಈ ನಿಟ್ಟಿನಲ್ಲಿ ಈಗಾಗಲೇ ಕಳೆದ ವಾರ ಏನು ಸುಮಾರು ಜಿಲ್ಲೆಗಳ 20ಕ್ಕೂ ಹೆಚ್ಚು ಜಿಲ್ಲೆಗಳ ಒಂದು ಸಭೆಯನ್ನ ಸಿಎಂ ಮತ್ತೆ ಡಿಸಿಎಂ ಅವರು ಮಾಡಿದ್ರು ಆಗ ಕೆಲವೊಂದಿಷ್ಟು ಶಾಸಕರು ಮತ್ತೆ ಏನು ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಸಭೆಯನ್ನ ಮಾಡಿ ಯಾರ್ಯಾರಿಗೆ ಯಾವ್ಯಾವ ಕೆಲಸ ಆಗಬೇಕು ವರ್ಗಾವಣೆ ವಿಚಾರ ಆಗಿರ್ಬೋದು ಕೆಲವೊಂದಿಷ್ಟು ಗ್ರಾಂಟ್ ಆಗಿರ್ಬೋದು ಅವುಗಳನ್ನು ನೀಟಾಗಿ ನೀವು ಕೊಡಲೇಬೇಕು ಶಾಸಕರನ್ನ ಸಮಾಧಾನ ಪಡಿಸ್ಬೇಕು ಯಾರದೇ ಕಾರಣಕ್ಕೂ ಅವರು ಬಹಿರಂಗವಾಗಿ ಮಾತನಾಡದಂತೆ ನೀವು ನೋಡ್ಕೊಳ್ಬೇಕು ಅಂತ ಸಹ ಕಿವಿ ಮಾತನ್ನ ಸಚಿವರಿಗೆ ಹೇಳಿ ರಾಘವೇಂದ್ರ ಇನ್ನೊಂದು ಮಾತು ಇವರು ಬರೀ ಇವರು ಶಾಸಕರು ಕೋಪಗೊಳ್ಬಾರ್ದು ಶಾಸಕರು ಬೇಜಾರಾಗಬಾರ್ದು ಅದನ್ನ ನೋಡ್ಕೊಳ್ಳಿ ಇದನ್ನ ನೋಡ್ಕೊಳ್ಳಿ ಅನ್ನೋದ್ರಲ್ಲೇ ಇದನ್ನ ಕಳೀತಾ ಇದ್ದಾರೆ ಗ್ಯಾರಂಟಿ ಗಲಾಟೆ ಆಯ್ತು ಈಗ ಕಮಿಷನ್ ವರ್ಗಾವಣೆ ಅಥವಾ ಈ ಶಾಸಕರ ಅಸಮಾಧಾನ ಲೆಟರ್ ಪಾಲಿಟಿಕ್ಸ್ ಇದೇ ಆಗೋಯ್ತಲ್ಲ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರದ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡು ಜನ 135 ಸೀಟ್ಗಳನ್ನ ಕೊಟ್ರು ಆದ್ರೆ ಇವ್ರು ಮಾಡ್ತಾ ಇರೋದು ಏನು ಬರೀ ನಾವು ತನಿಖೆ ಮಾಡ್ತೀವಿ ನಾವು ಇನ್ನೊಂದು ದಾಖಲೆ ಕೊಡ್ತೀವಿ ಬರೀ ಇದರಲ್ಲೇ ಕಾಲ ಕಳೀತಾರೋ ಅಥವಾ ಏನಾದರೂ ಅಭಿವೃದ್ಧಿ ಬಗ್ಗೆ ಏನಾದರೂ ಆಲೋಚನೆ ಮಾಡ್ತಾರೋ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿದ್ದಾವೆ ಕುಡಿಯೋ ನೀರಿಗೆ ಆಹಾಕಾರ ಇದೆ ಕುಡಿಯೋ ಅಂತ ನೀರು ಇವತ್ತು ವಿಷ ಆಗ್ತಾ ಇದೆ ಅದರ ಬಗ್ಗೆ ಏನಾದರೂ ಗಮನ ಕೊಡುತ್ತಾ ಸರ್ಕಾರ ಏನು ಕಥೆ ಇವರದು ಖಂಡಿತವಾಗೂ ಸಿಂಧೂರ ಏನಂದ್ರೆ ಇಂತಹ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಹಾಗಾಗಿ ಆ ಚರ್ಚೆಗೋಸ್ಕರನೇ ಈಗ ಜಿಲ್ಲೆಯ ಉಸ್ತುವಾರಿ ಮತ್ತೆ ಶಾಸಕರ ಸಭೆಗಳನ್ನ ಕರೆದಿರ್ತಕ್ಕಂಥದ್ದು ಈ ಹಿಂದೆ ತಮ್ಮ ಅಸಮಾಧಾನವನ್ನ ತೋಡ್ಕೊಂಡಿದ್ರು ಪ್ರಮುಖವಾಗಿ ಬೆಂಗಳೂರು ನಗರದ ಶಾಸಕರ ಜೊತೆ ಸಿಎಂ ಅವರು ಸಭೆಯನ್ನ ಮಾಡಿರಲಿಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಬೆಂಗಳೂರು ನಗರದ ಶಾಸಕರ ಜೊತೆಗೆ ಇತ್ತು ಜೊತೆಗೆ ಬೆಂಗಳೂರು ಅಭಿವೃದ್ಧಿ ಏನು ಉಸ್ತುವಾರಿ ಸಚಿವರಾಗಿರೋದ್ರಿಂದ ಅವರೇ ಸಹ ಎಲ್ಲವನ್ನು ಸಹ ನೋಡ್ಕೊಳ್ತಾ ಇದ್ರು ಹೀಗಾಗಿ ಸಿಎಂ ಅವರು ಅದಕ್ಕೆ ತಲೆ ಹಾಕ್ತಾ ಇರಲಿಲ್ಲ ಆದ್ರೆ ಪ್ರಮುಖವಾಗಿ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಬೇಕು ಕುಡಿಯ ನೀರಿನ ಸಮಸ್ಯೆ ಆಗಿರ್ಬೋದು ಇನ್ನಿತರ ಐಟಿ ಬಿಟಿಯ ಸಮಸ್ಯೆ ಆಗಿರ್ಬೋದು ಎಲ್ಲವನ್ನು ಸಹ ಬಗೆಹರಿಸಬೇಕು ಯಾಕಂದ್ರೆ ಬೆಂಗಳೂರು ವಿಶ್ವದಲ್ಲೇನೆ ಹೆಸರು ಮಾಡಿರ್ತಕ್ಕಂತಹ ಒಂದು ರಾಜ್ಯ ಈ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಏನು ಸಮಸ್ಯೆಗಳು ಬೆಂಗಳೂರಿನಲ್ಲಿ ಆ ಸಮಸ್ಯೆಗಳನ್ನ ಬಗೆಹರಿಸಬೇಕಂದ್ರೆ ಸಿಎಂ ಅವರ ಮಧ್ಯಸ್ಥಿಕೆ ಬಹು ಮುಖ್ಯವಾಗಿರ್ತದೆ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ